ನಮ್ಮೂರಲ್ಲಿ ನಮ್ಮ ಡಾಕ್ಟರ್. ಸವಾಲು ಸ್ವೀಕರಿಸಿದ ಡಾಕ್ಟರ್ಗೊಂದು ಸಲಾಂ. ಚಾಲೆಂಜ್ ಎಕ್ಸೆಪ್ಟ್ ಮಾಡಿದ ಡಾಕ್ಟರ್ಗಳಿಂದ ಹೆತ್ತೂರಲ್ಲಿ ಉಚಿತ ಆರೋಗ್ಯ ಮೇಳ. ಫ್ರೀ ಕ್ಯಾಂಪ್, ಫ್ರೀ ಔಷಧಿ ಕೊಟ್ಟು ಋಣ ತೀರಿಸಲಿರುವ ವೈದ್ಯರು ಡಾಕ್ಟರ್ ಚಾಲೆಂಜ್. ನಮಸ್ಕಾರ, ನಮ್ಮೂರಲ್ಲಿ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮ ಜೊತೆಯಲ್ಲಿ ಖ್ಯಾತ ವೈದ್ಯರಾದ ನ್ಯೂರೋಸರ್ಜನ್ ಡಾಕ್ಟರ್ ವಿಜಯ್ ಮಾಂತೇಶ್ ಪೂಜಾರಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಬನ್ನಿವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಸರ್, ನಮ್ಮ ಡಾಕ್ಟರ್ ಚಾಲೆಂಜಸ್ ಎಕ್ಸೆಪ್ಟ್ ಮಾಡಿದ್ದಾರೆ, ಧನ್ಯವಾದಗಳು ಸರ್. ಎಲ್ರಿಗೂ ಮತ್ತೆ ಧನ್ಯವಾದ. ಡಾಕ್ಟರ್ ದ್ಯಾಬೇರಿ ಅವರಿಗೆ ಈ ಡಾಕ್ಟರ್ ಚಾಲೆಂಜ್ ಕೊಟ್ಟಿದ್ದಕ್ಕೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಕೊಡ್ತೀನಿ. ಜೊತೆಗೆ ರೈಟ್ ಕ್ಲಿಕ್ ನೆಟ್ವರ್ಕ್ ವತಿಯಿಂದನೂ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಸರ್, ತಮ್ಮ ಬಗ್ಗೆ, ತಮ್ಮ ಕುಟುಂಬದ ಬಗ್ಗೆ ಪರಿಚಯ ಕೊಡ್ತೀರಾ ಸರ್? ನೀವು ಹೇಳ್ದಂಗೆ ನಾನು ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ, ನರರೋಗ ಶಸ್ತ್ರಚಿಕಿತ್ಸೆ ಅಂದರೆ ನ್ಯೂರೋಸರ್ಜನ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ ಆ ರೀತಿ. ನಾನು ಇಲ್ಲಿ 5 ವರ್ಷದಿಂದ ಹುಬ್ಬಳ್ಳಿ ಮತ್ತು ಉತ್ತರ ಕರ್ನಾಟಕದಲ್ಲಿ ನ್ಯೂರೋಸರ್ಜರಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು ಹುಬ್ಬಳ್ಳಿ ಬಿಟ್ಟು ಬೆಳಗಾಂ ಮತ್ತು ನಮ್ಮೂರಾದಂಥ ಜಮಖಂಡಿಯಲ್ಲಿನೂ ರೋಗಿಗಳಿಗೆ ಚಿಕಿತ್ಸೆ, ಅದು ವೈದ್ಯಕೀಯವಾಗಿರ್ಬೋದು ಅಥವಾ ಶಸ್ತ್ರಚಿಕಿತ್ಸೆ, ಸರ್ಜರಿಗಳನ್ನು ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾವು ಮನೆಯಲ್ಲಿ ತಂದೆ ತಾಯಿ, ನನ್ನ 2 ಮಕ್ಕಳು ಹೆಣ್ಮಕ್ಳು ಮತ್ತು ಮನೆಯವರು ಇದ್ದಾರೆ. ಅಕ್ಕ ಮದುವೆ ಆಗಿದೆ, ಧಾರವಾಡದಲ್ಲಿ ಇದ್ದಾರೆ. ಸರ್, ನಿಮ್ಮ ಫಾದರ್ ಇನ್? ನಮ್ಮ ತಂದೆಯವರು ಗುರುಗಳಾಗಿದ್ದರು, ಟೀಚರ್ ಆಗಿದ್ದರು. ತಾಯಿ ಅವರು ಹೌಸ್ ವೈಫ್ ಅಂತಲ್ಲ ಆ ರೀತಿ, ಹೋಮ್ ಮೇಕರ್. ತಂದೆಯವರು ರಿಟೈರ್ಡ್ ಆಗಿ ಆಲ್ರೆಡಿ 12 ವರ್ಷ ಆಯಿತು ನಮ್ಮ ಜೊತೆಗೆ ಇದ್ದಾರೆ. ನಮ್ಮ ಮನೆಯವರು ವೈಫ್ ಅವರು ಡೆಂಟಿಸ್ಟ್, ಹಲ್ಲಿನ ಡಾಕ್ಟ್ರು. ಬಟ್ ಅದಾದಮೇಲೆ ನಮ್ಮ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಒಂದು ಕೋರ್ಸ್ ಇದೆ, MHA ಅಂತ, ಮಾಸ್ಟರ್ ಇನ್ ಹೆಲ್ತ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಅಂತ. ಸೊ ನಮ್ಮನ್ನೆಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇರ್ತಾರೆ. ಸರ್, ನೀವು ನ್ಯೂರೋಸರ್ಜನ್ ಆಗಬೇಕಂತ ನಿಮ್ಮ ಏಮ್ ಇತ್ತು, ಆರ್ ಯು ಆರ್ ಇನ್, ನಿಮಗೆ ಯಾರಾದರೂ ಪ್ರೋತ್ಸಾಹ ಮಾಡಿದ್ರ? ಪ್ರೋತ್ಸಾಹ ಅಂದರೆ ನಾನು ವೈದ್ಯನಾಗಲಿಕ್ಕೆ, ಡಾಕ್ಟರ್ ಆಗಲಿಕ್ಕೆ ನಮ್ಮ ತಂದೆಯವರು ವೈದ್ಯರು ಪ್ರೋತ್ಸಾಹ ನನಗೆ. ಯಾವ ರೀತಿ ಅಂತಂದರೆ, ನಾನು ಎಲ್ರಿಗೂ 10ನೇ ಕ್ಲಾಸ್ ಅಥವಾ 12ನೇ ಕ್ಲಾಸ್ ಪಿ ಯು ಸಿಯಲ್ಲಿದ್ದಾಗ ಕಾಮನ್ ಆಗಿರುವಂಥ ಸಣ್ಣ ಪುಟ್ಟ ಆಸೆಗಳಿದ್ದು, ಏನಾಗಬೇಕು, ಒಂದು ಒಳ್ಳೆಯ ವಿದ್ಯೆ ಕಲಿಬೇಕು, ತಂದೆ ತಾಯಿಗೆ ಸಪೋರ್ಟ್ ಆಗಿರಬೇಕು. ಆವಾಗಿನ ಪರಿಸ್ಥಿತಿಯಲ್ಲಿ ನಾನು ನಮ್ಮ ತಂದೆಯವ್ರಿಗೆ ಹೇಳಿದೆ, ಯಾವುದಾದ್ರು ಇಂಜಿನಿಯರಿಂಗ್ ಮಾಡಿ, ಎಲ್ಲರೂ ಇಂಜಿನಿಯರಿಂಗ್ ಮಾಡ್ತಾಯಿದ್ರು, ಸೊ ಒಳ್ಳೆ ಟ್ರೈನ್ ನಡೀತಾ ಇತ್ತು ಅಂದ್ಕೊಳ್ಳಿ. 2ನೇದು ಸೈನಿಕನ ಆಗಬೇಕಂತ ನಮ್ಮ ತಾಯಿ ಹೇಳ್ತಾ ಇದ್ದೆ. ಅವ್ರು ಹೇಳಿದಪ್ಪ, ನಿಮ್ಗೆ ಡಾಕ್ಟ್ರಿಗೆ ಇರುವಂಥ ಕಿಮ್ಮತ್ತು, ಪ್ರೋತ್ಸಾಹ, ಮರ್ಯಾದೆ ಬೇರೆಯಲ್ಲಿರೋದಿಲ್ಲ. ನಿನಗೆ ಅಪರ್ಚುನಿಟಿ, ನಿಂಗೆ ಟ್ಯಾಲೆಂಟ್ ಇದೆ, ನೀನು ಇದನ್ನೇ ಮಾಡೋಂಥ ಅವ್ರ ನಿರ್ಧಾರ ನನ್ನ ಜೀವನಕ್ಕೆ ಒಳ್ಳೆಯ ದಾರಿ ದೀಪ ಆಯಿತು ಅಥವಾ ಹಾದಿ ಆಯಿತು. ತಾಯಿಯವರು ತಂದೆಯವರ ಜೊತೆಗೆ ಡಿಸ್ಕಷನ್ ಮಾಡಿ ನನಗೆ ಅವರು ಇಬ್ಬರು ದಾರಿ ತೋರಿಸಿದರು. ನನಗೆ ತುಂಬ ಇದಾಗಿತ್ತು, ನನಗೆ ಇನ್ನೂ ನೆನಪಿದೆ ಆ ಮಾತು. ಯಾಕೆ ನಾನು ಹೇಳ್ದಂಗೆ ಎಲ್ಲರೂ ಹೇಳಿ ಮಾಡ್ತಾಯಿದ್ರು, 3 ವರ್ಷ 4 ವರ್ಷ ಇಂಜಿನಿಯರಿಂಗ್ ಮುಗಿಯುತ್ತೆ, 5 ವರ್ಷ MBBS ಕಲಿ, ಆಮೇಲೆ ಇನ್ನೊಂದು 5-6 ವರ್ಷ PG ಮಾಡು ಅಂತೇಳ ಕಿರಿಕಿರಿ ಗೊತ್ತಿತ್ತು ನಮಗೆ. ಸೊ ಆ ವಯಸ್ಸಲ್ಲಿ ನಮ್ಗೆ ಅಷ್ಟೊಂದು ಮೆಚುರಿಟಿ ಇರೋದಿಲ್ಲ. ಸೊ ಆ ಒದ್ದೆ ಮಾತಲ್ಲಿ ಹೇಳಬೇಕಾದ್ರೆ ನಮ್ಮ ತಂದೆ ತಾಯಿಯವರೇ ಇನ್ಸ್ಪಿರೇಷನ್ ಕೊಟ್ಟಿದ್ದು. ವೈದ್ಯರಾದಮೇಲೆ ಅದು ನಮ್ಮ ಜವಾಬ್ದಾರಿ, ಯಾಕಂದರೆ ಗ್ರ್ಯಾಜುಯೇಟ್ ಆಗಿರ್ತೀವಿ, ನ್ಯೂರೋಸರ್ಜರಿ ಮಾಡಬೇಕಂತ ನಾನು ನಿರ್ಧಾರ ತೊಗೊಂಡೆ. ನನ್ನ ತಂದೆಯವರು ಭಾಳ ಖುಷಿಯಾಗಿದ್ದರು ಆವಾಗ. ಸರ್, ನಿಮ್ಮ ವಿದ್ಯಾಭ್ಯಾಸ ಯಾವುದಲ್ಲಿ? ನಾವು ಕಲ್ತಿದ್ದು ಕನ್ನಡ ಶಾಲೆಯಲ್ಲಿ, ಜಮಖಂಡಿ ತಾಲೂಕಿನ ಒಂದು ಹಳ್ಳಿಯಲ್ಲಿ, ಹುನ್ನೂರು ಅಂತ. ಅದು 10ನೇ ತರಗತಿವರೆಗೆ ಅಲ್ಲೇ ಇದ್ದೆ. ಹೈಸ್ಕೂಲಲ್ಲಿ ನಮ್ಮ ತಂದೆಯವರು ನನ್ನ ಗುರುಗಳಾಗಿದ್ದರು. ಅವರು ವಿಜ್ಞಾನ ಮತ್ತು ಗಣಿತ ಕಲಿಸ್ತಾಯಿದ್ರು. ಮತ್ತು PUC ಜಮಖಂಡಿಯಲ್ಲಿ ಕಲಿತೆ. MBBS ಕಲಿತಿದ್ದು ನಾವು ಶ್ರೀ ಧರ್ಮಸ್ಥಳ ಮಂಜುನಾಥರ ಮೆಡಿಕಲ್ ಕಾಲೇಜಲ್ಲಿ, ಧಾರವಾಡ. ಇನ್ನೊಂದು ವಿಶೇಷ ಅಂದರೆ, ಆ ಕಾಲೇಜಿನ ಮೊದಲನೇ ಬ್ಯಾಚ್, ಫಸ್ಟ್ ಬ್ಯಾಚ್ ವಿದ್ಯಾರ್ಥಿಗಳಲ್ಲಿ ನಾನು ಒಬ್ಬ. ಅದಾದಮೇಲೆ ನ್ಯೂರೋಸರ್ಜರಿ ಬೆಂಗಳೂರಲ್ಲಿ ನಾರಾಯಣ ಹೃದಯದಲ್ಲಿ 6 ವರ್ಷ ಡೈರೆಕ್ಟ್ ಕೋರ್ಸ್ ಅಂತ ಆಗುತ್ತೆ, ಅದನ್ನು MBBS ಆದ ತಕ್ಷಣ ಅದು ಮಾಡಿದೆ. ಅದು ಸ್ವಲ್ಪ ಒಂದು 6 ತಿಂಗಳಾದಮೇಲೆ ಇನ್ನೊಂದು ಫೆಲೋಶಿಪ್ ಅಂತ ಬರುತ್ತೆ, ಎಂಡೋಸ್ಕೋಪಿ, ಇದರಲ್ಲಿ ಅದನ್ನು ಮಾಡಿದೆ. ಫೆಲೋಶಿಪ್ ಅಂದರೆ ನಮ್ಮ ನ್ಯೂರೋಸರ್ಜರಿಯಲ್ಲಿ ತುಂಬ ವಿಧಗಳಿದೆ, ಬ್ರೈನ್ ಸರ್ಜರಿ, ಸ್ಪಾನ್ ಸರ್ಜರಿ, ಅದರಲ್ಲಿ ಕೆಲವೊಂದು ಓಪನ್ ಇರುತ್ತೆ, ಎಂಡೋಸ್ಕೋಪ್ ಅಂದರೆ ಕ್ಯಾಮ್ರಾ ಹಾಕಿ ಅಂತ ಅಡ್ವೈಸಲ್ಲಿ ಹೇಳ್ತಾರೆ, ಅದರಲ್ಲಿ ಕೆಲವೊಂದು ಸ್ಪೆಷಲೈಸೇಷನ್ ಮಾಡ್ಬೋದು. ಮಕ್ಕಳು ಪಿಡಿಯಾಟ್ರಿಕ್ ಅಂತಾರೆ, ಮಕ್ಕಳಲ್ಲಿ ನ್ಯೂರೋ ಸರ್ಜರಿ ಮಾಡೋದು, ದೊಡ್ಡವರಲ್ಲಿ ನ್ಯೂರೋ ಸರ್ಜರಿ ಮಾಡೋದು, ಬೆನ್ನುರಿ, ಸ್ಪೈನ್ ಸರ್ಜರಿ ಅಂತ, ಬ್ರೈನ್ ಸರ್ಜರಿ, ವ್ಯಾಸ್ಕ್ಯುಲರ್ ಸರ್ಜರಿ, ತುಂಬ ವಿಧಗಳಿರುತ್ತೆ. ಸೊ ಅದರಲ್ಲಿ ಬ್ರೈನ್ ಮತ್ತು ಸ್ಪೈನಲ್ಲಿ ಎಂಡೋಸ್ಕೋಪಿ ಯಾವ ರೀತಿ ಯೂಸ್ ಮಾಡುವಂಥ ಒಂದು ವಿಧಗಳನ್ನು ಇನ್ನೂ ಇದೆ, ಕಲಿಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಅದೊಂದು ಫೆಲೋಶಿಪ್ ಮಾಡಿದ್ದೀವಿ. ಸರ್, ನೀವು ಕಾಲೇಜ್ ಮುಗಿಸಿದ ತಕ್ಷಣ ನೀವು ಏನು ಮಾಡಿದ್ರಿ ಸರ್? ಅಂದರೆ ಡೈರೆಕ್ಟ್ ಕ್ಲಿನಿಕ್ ಓಪನ್ ಮಾಡಿದ್ರ, ಅವರ ಸರ್ವಿಸಲ್ಲಿ ಹೋದ್ರ? ನಾನು 2018 ಏಪ್ರಿಲಲ್ಲಿ ಶುರುವಾತಲ್ಲಿ ನಾನು ಹೇಳ್ದಂಗೆ ಎಲ್ರಿಗೂ ಆ ವಯಸ್ಸಿನ ತಕ್ಕಂಥ ಮೆಚುರಿಟಿ ಇರುತ್ತೆ.
ನಾನು ಅನ್ಕೊಂಡಿದ್ದೆ ಅಲ್ಲಿ ಬೆಂಗಳೂರಲ್ಲಿ ಒಂದು ಯಾವುದಾದ್ರು ದೊಡ್ಡ ಆಸ್ಪತ್ರೆಗೆ ಉಳ್ಕೊಳ್ಳೋಣ, ಅಲ್ಲಿ ನ್ಯೂರೋ ಸರ್ಜರಿ ಅಥವಾ ವೈದ್ಯಕೀಯ ಪ್ರಾಕ್ಟೀಸ್ ಶುರು ಮಾಡೋಣ ಅಂತ. ಕೊನೆಯ ಒಂದು ವರ್ಷದಲ್ಲಿ ಒಂದು ಏನೋ ಅಂದ್ಕೊಂಡು ತಿಳುವಳಿಕೆ ಬಂತು, ಬೆಂಗಳೂರಾಯಿತು ಬೇರೆ ಇದರಲ್ಲಾದರೂ ನಮ್ಮ ಕರ್ನಾಟಕದ 2/3 ಭಾಗ ವೈದ್ಯರಾಗಲಿ ಅಥವಾ ಎಲ್ಲ ಟೆಕ್ನಿಷಿಯನ್ ಆಗಲಿ ಬೆಂಗಳೂರಲ್ಲಿ ನಮ್ಮವ್ರು ಇರೋ, ಉತ್ತರ ಕರ್ನಾಟಕದವ್ರು ಇರೋರು, ಜೊತೆಗೆ ಪೇಷಂಟು ಅವರೇ. ನಮ್ಮ ಕಡೆ ಪೇಷಂಟು ಅಲ್ಲಿಂದ ಬಂದು ನಾವೇ ಟ್ರೀಟ್ಮೆಂಟ್ ಮಾಡೋದ್ರಲ್ಲಿ ನನಗೇನು ಲಾಜಿಕ್ ಕಾಣಿಸ್ಲಿಲ್ಲ. ಸೊ ಅದಕ್ಕೆ ಅಂದ್ಕೊಂಡು ಡೆಫಿನೆಟ್ಲಿ ಪರ್ಸ್ನಲ್ ಆಗಿ ವಿಚಾರ ಮಾಡಿದ ಪೊಟೆನ್ಷಿಯಲು ಜಾಸ್ತಿ ಇದೆ, ಡೆಫಿನೆಟ್ಲಿ ನಮ್ಮ ಜನಕ್ಕೆ ಹೆಲ್ಪ್ ಆಗುತ್ತೆ, ಊರಿಗೆ ಸಮೀಪ ಆಗುತ್ತೆ ಅಂತ ಈ ಕಾರಣಗಳಿಂದ ನಾನು ಡೈರೆಕ್ಟಾಗಿ ಬಂದು ಹುಬ್ಳಿಯಲ್ಲಿ ಪ್ರಾಕ್ಟೀಸ್ ಮಾಡಿದೆ. ಪ್ರೈವೇಟ್ ಪ್ರಾಕ್ಟೀಸ್ ಜೊತೆಗೆ ಈ ಕರ್ನಾಟಕ ಮೆಡಿಕಲ್ ಕಾಲೇಜಲ್ಲಿ 1 ವರ್ಷ ನಾನು ಸಹಾಯಕ ವೈದ್ಯನಾಗಿ ಕೆಲಸ ಮಾಡಿದೆ. ಸೊ ಅದಾದಮೇಲೆ ಈಗ ಪೂರ್ತಿ ಪ್ರೈವೇಟ್ ಪ್ರಾಕ್ಟೀಸಲ್ಲಿ ಕ್ಲಿನಿಕಲ್ಲಿ ಮಾಡ್ತಾ ಇದ್ದೀನಿ. ಈಗ ಇಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಸರ್, ನಿಮಗೆ ಚಾಲೆಂಜಿಂಗ್ ಆಗಿ ತೊಗೊಂಡಿರೋದು ಅಂದರೆ ಯಾವುದು ರೇರ್ ಕೇಸ್ ಅನಿಸಿರೋದು? ತುಂಬ ಇದೆ ಆ್ಯಕ್ಚುಲಿ, ಜನರಿಗೆ ಭಾಳ ತಿಳ್ಕೊಳ್ಳೋಕೆಲ್ಲ. ಈಗ ಸದ್ಯಕ್ಕೆ ನಮ್ಗೆ ನೆನಪು ಬರ್ತಾ ಇರೋದಂದರೆ ಒಂದು ನರಗುಂದ ಊರಿಂದ ಒಂದು ಹುಡುಗ ಬಂದಿದ್ದ, ಅವನು 12-13 ವರ್ಷದ ಹುಡುಗ. ಆ ಹುಡುಗನಿಗೆ ಏನಾಗಿತ್ತು, ಪಾಪ ಒಂದು ಕಡೆ ದೇಹದಲ್ಲಿ ಶಕ್ತಿ ಕಡಿಮೆ ಆಗಿದ್ದಕ್ಕೆ ಎಲ್ಲರೂ ಏನು ಅನ್ಕೊತಾರೆ, ಒಂದು ಕಡೆ ದೇಹ ಕಡಿಮೆ ಆದಮೇಲೆ ಲಕ್ವ, ಪ್ಯಾರಲೈಸಿಸ್, ಪಾರ್ಚಿ ಅಂತೇಳಿ ಅಂದ್ಕೊಂಡ್ಬಿಟ್ಟು ಆ ರೀತಿ ಟ್ರೀಟ್ಮೆಂಟ್ ನಡೀತಾ ಇತ್ತು. ಅದೇ ಆಗಿ ಸ್ಕ್ಯಾನ್ ಮಾಡಲಾಯಿತು ಲೋಕಲ್ ನರಗುಂದ ಊರಲ್ಲಿ. ಆ ನರಗುಂದ ಊರಲ್ಲಿ ಸ್ಕ್ಯಾನ್ ನೋಡ್ಕೊಂಡು ಗಡ್ಡೆ ಇದೆ ಅಂತ ಗೊತ್ತಾದರು, ಪಾಪ ಅದು ಸ್ಟ್ರೋಕ್ ಟ್ರೀಟ್ಮೆಂಟ್, ಪ್ಯಾರಲೈಸ್ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು. ಆಮೇಲೆ ಗಡ್ಡೆ ಗೊತ್ತಾದಾಗ ಅದು ಯಾವ ಡಾಕ್ಟ್ರಿಗೆ ಭೇಟಿ ಆಗಂತ ಅವ್ರಿಗೆ ಗೊತ್ತಿರಲಿಲ್ಲ, ಅದು ಕ್ಯಾನ್ಸರ್ ಆಸ್ಪತ್ರೆಗೆ ನವನಗರ ಆಸ್ಪತ್ರೆಗೆ ಹೋಗಿ. ಸೊ ಮೂರನೇದು ಅದಾದಮೇಲೆ ಆ ಕ್ಯಾನ್ಸರ್ ಡಾಕ್ಟರ್ ನನಗೆ ರೆಫರ್ ಮಾಡಿದ್ವಿ. ಈ ರೀತಿ ಚಾಲೆಂಜಿಂಗ್ ಅಂದರೆ ಇದರಲ್ಲಿ ಸಾಮಾಜಿಕವಾಗಿ ಜನರಿಗೆ ಎಷ್ಟು ತಿಳುವಳಿಕೆ ಕಡಿಮೆ ಇದೆ. ಸೊ ಆಮೇಲೆ ಜನರಿಗೆ ಯಾರ ಡಾಕ್ಟ್ರ್ ಭೇಟಿ ಆಗಬೇಕು ಅನ್ನೋಂಥ ತಿಳುವಳಿಕೆ ಇಲ್ಲದೆ ಇರುವಂತಹ ವಿಷಯ ನಮ್ಗೆ ಗೊತ್ತಾಗುತ್ತೆ. ಮೂರನೇದು ಆ ಸರ್ಜರಿ ಇಟ್ಸೆಲ್ಫ್, ಅದು ಮಾತ್ರ ಎಷ್ಟು ಚಾಲೆಂಜಿಂಗ್ ಇತ್ತಂತ ನನಗೆ ಸ್ಕ್ಯಾನ್ ಆದಮೇಲೆ ಸರ್ಜರಿ ಆದಮೇಲೆ ತುಂಬ ಗೊತ್ತಾಯಿತು. ಸೊ ಆ ಸರ್ಜರಿ ಆಲ್ಮೋಸ್ಟ್ ಒಂದು 4-5 ಗಂಟೆಗಳ ಮೇಲೆ ನಾನು ಮಾಡಿದ್ದೆ, ಅದನ್ನ ಯೂಟ್ಯೂಬಲ್ಲೂ ಹಾಕಿದ್ದೀನಿ. ಹುಡುಗ ತುಂಬ ಚೆನ್ನಾಗಿ ರಿಕವರ್ ಆದರೆ ಆಲ್ಮೋಸ್ಟ್ ನಾನು ಹೇಳಿ 2.5 ವಾರ ಆದಮೇಲೆ ಅವನು ನನ್ನ ಕಡೆ ವಾಪಸ್ ಬಂದಿದ್ದು. ಅವ್ನು ಗೊತ್ತಾಗಿನೇ ಒಂದು 2 ವಾರ ಆಗಿತ್ತು, ಆಲ್ಮೋಸ್ಟ್ 1 ತಿಂಗಳು ನಮಗೆ ರೋಗ ಗೊತ್ತಾಗಿ 1 ತಿಂಗಳಾದಮೇಲೆ ನನ್ನ ಸರ್ಜರಿ, ಅದು ಆಲ್ಮೋಸ್ಟ್ ಎಮರ್ಜೆನ್ಸಿ ಸೆಮಿ ಎಮರ್ಜೆನ್ಸಿ ರೀತಿಯನ್ನು ಮಾಡಿದೆ. ಅದೊಂದು ರೀತಿ ಚಾಲೆಂಜಿಂಗ್ ಅನಿಸುತ್ತೆ. ತುಂಬ ಇದೆ, ಕೆಲವೊಂದು ವ್ಯಾಸ್ಕುಲರ್ ಸರ್ಜರಿ ಅಂತೀವಿ ನಾವು, ಅನಿಸಮ್ ಅಂತ ಹೇಳ್ತೀವಿ ಮಕ್ಕಳಲ್ಲಿ ಹೇಳ್ದಂಗೆ, ಈಗ 12 ವರ್ಷದ ಮಗುದು ಅಂತ ಹೇಳಿದೆ. ಇನ್ನೊಂದು ಘಟಪ್ರದಿಂದ ಬಂತು, ಮೆದುಳು ಗಡ್ಡೆ ಇತ್ತು, ಅವ್ರಿಗೂ ಸರ್ಜರಿ ಮಾಡಿಸ್ಬೇಕಾ ಮಾಡ್ಬಾರ ಅಂತ ಇತ್ತು. ಸೊ ಇನ್ನೊಂದು ವಯಸ್ಸು 85-90 ವಯಸ್ಸಿನ ಅಜ್ಜ, ಅವ್ರಿಗೆ ಬೆನ್ನುರಿ ಸರ್ಜರಿ ಮಾಡಿದ್ವಿ, ಈ ವಯಸ್ಸಲ್ಲಿ ಸರ್ಜರಿ ಮಾಡಿಸ್ಬೇಕಾ? ಇಟ್ ವಾಸ್ ವೆರಿ ಸಿಂಪಲ್, ನಾನು ಹೇಳ್ದಂಗೆ ಮೈಕ್ರೋಸ್ಕೋಪಲ್ಲಿ ಮಾಡಿದ್ವಿ, ಶನಿವಾರ ಆಪ್ರೇಷನ್ ಮಾಡಿದ್ವಿ, ರವಿವಾರ ಡಿಸ್ಚಾರ್ಜ್ ಮಾಡಿದ್ವಿ. ಸೊ ತುಂಬ ಇದೆ, ನಾವು ಮೋಸ್ಟ್ಲಿ ಅದು ಇನ್ನೂ ಜಾಸ್ತಿ ಆ ರೀತಿ ಚಾಲೆಂಜಿಂಗ್ ಮತ್ತು ಒಳ್ಳೆಯ ಸರ್ಜರಿ ಮಾಡುವಂಥ ಉತ್ಸಾಹ ಕೊಡುತ್ತೆ ಅದರಿಂದ. ಸರ್, ಇವಾಗ ನೀವು ಗಡ್ಡೆಗಳಾಗಿದ್ದಾವೆ ಅಂತಂದರೆ ಸರ್, ಅದು ಎದರಿಂದ ಆಗುತ್ತೆ, ಏನು ಮಾಡಿದರೆ ಆಗುತ್ತೆ, ಅದರಿಂದ ಹೊರಬರಬಹುದು ಹೇಗೆ? ನಾವು ಯಾವುದೇ ಗಡ್ಡೆಗಳು ದೇಹದಲ್ಲಿ ಬರೀ ಮೆದುಳಲ್ಲ ಬೆನ್ನೂರಿಲ್ಲ, ಯಾವುದೇ ಗಡ್ಡೆಗಳಿಗೆ 2 ರೀತಿ ಆಯಿತು. ಒಂದು ಜೆನೆಟಿಕ್ ಅಂದರೆ ಅನುವಂಶಿಕವ ಕಾರಣಗಳಿಂದ ಆಗ್ಬೋದು, ಎರಡನೇದು ಸ್ಪೊರಾಡಿಕ್ ಅಂತ. ಸ್ಪೊರಾಡಿಕ್ ಅಂದರೆ ತಂತಾನೇ ಆಗುತ್ತೆ, ಅದಕ್ಕೆ ಕಾರಣಗಳಿರೋದಿಲ್ಲ. ಸೊ ಮೊದಲನೇ ಕಾರಣ ನಾನು ಹೇಳ್ದಂಗೆ ತಂತಾನೇ ಆಗಿರೋದು, ಸ್ಪೊರಾಡಿಕ್ ಕಾರಣಗಳು ಅಂತೀವಿ. ಸೊ ಅನುವಶ್ಯಕ ಜೆನೆಟಿಕ್ ಕಾರಣಗಳು ಏನಾದರೂ ಇದ್ದರೆ ಅದ್ರ ಗುಣಲಕ್ಷಣಗಳು ಬೇರೆ ಇರ್ತವೆ, ನಾವು ಒಂದು ಕಂಡುಹಿಡಿಯೋಕ್ಕೆ ಪ್ರಯತ್ನ ಮಾಡಿ. ಸರ್, ನಿಮ್ಮ ಅಚೀವ್ಮೆಂಟ್ಸ್ ಏನಿದೆ ಸರ್? ಅಚೀವ್ಮೆಂಟ್ ಇನ್ನೂ ಮಾಡಬೇಕಂತ ನನ್ನ ಅನಿಸಿಕೆ, ಇನ್ನೂ ಮಾಡಿದ್ದು ತುಂಬ ಕಡಿಮೆ ಇದೆ. ಇದು ನ್ಯೂರೋ ಆಗಲಿ ಮೆಡಿಕಲ್ ಭಾಗ ಇದೆಯಲ್ಲ, ಒಂದು ಸಾಗರ ಇದ್ದಂಗೆ, ಅದರಲ್ಲೂ ಒಂದು ಹನಿಯ ಭಾಗನ ಶುರು ಮಾಡಿದೆ ಅಂತ ನನ್ನ ಅನಿಸಿಕೆ, ಇನ್ನೂ ಮಾಡಬೇಕಾಗಿತ್ತು ತುಂಬ. ಓಕೆ ಸರ್. ಸರ್, ನೀವು ಸಮಾಜ ಸೇವೆ ಹೇಗೆ ಮಾಡ್ತಿದ್ದೀರಾ ಸರ್? ಸಮಾಜ ವೈದ್ಯರು ಎಲ್ಲರೂ ಮಾಡ್ತಾರೆ, ನಾನು ಹೇಳೋದೇನಿಲ್ಲ, ಬಟ್ ರೆಗ್ಯುಲರ್ ಆಗಿ ನಾವು ಮೆಡಿಕಲ್ ಕ್ಯಾಂಪ್ ಹಾಕಿರ್ತೀವಿ, ಮೆಡಿಕಲ್ ಕ್ಯಾಂಪ್ ಮಾಡ್ತೀವಿ. ಹೌದು ಹೌದು. ನೋಡಿ, ಆಲ್ಮೋಸ್ಟ್ ಇಲ್ಲಿವರೆಗೂ ಒಂದು ನಾನು ವಿದ್ಯಾರ್ಥಿ ನ್ಯೂರೋಸರ್ಜರಿ ವಿದ್ಯಾರ್ಥಿ ಇದ್ದಾಗಲೂ ನಾನು ಮೆಡಿಕಲ್ ಕ್ಯಾಂಪ್ ನಾನು ಮಾಡ್ತಾ ಇದ್ದೆ. ಒಂದು ಕಾರಣ ಯಾಕಂದರೆ ನಾನು ಉತ್ತರ ಕರ್ನಾಟಕದಲ್ಲಿ ಇರುವಾಗ ನನ್ನ ಭಾಷೆಗೆ ಜನರಿಗೆ ಒಲವಿಗೆ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಬೆಂಗಳೂರು ಆಸ್ಪತ್ರೆಯಿಂದ ಕಳಿಸ್ಕೊಡ್ತಾಯಿದ್ರು. ಇವಾಗ ಪ್ರೈವೇಟ್ ಪ್ರಾಕ್ಟೀಸಲ್ಲಿ ಇದ್ದಾಗ ಈ ಕಡೆ ಉತ್ತರ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಭಾಗದಲ್ಲಿ ನಾನು ಫ್ರೀ ಕ್ಯಾಂಪನ್ನ ಮಾಡಿದ್ದೀನಿ. ನಮ್ಮ ಕ್ಲಿನಿಕಲ್ಲು 1-2 ತಿಂಗಳಿಗೆ ಒಂಥರ ಫ್ರೀ ಕ್ಯಾಂಪ್ ಇರುತ್ತೆ. ನಮ್ಮೂರಲ್ಲಿ ಜಮಖಂಡಿಯಲ್ಲಿ 2 ವರ್ಷ ಸೆಪ್ಟೆಂಬರ್ 5 ನಾನು ಹೇಳಿದ್ನಲ್ಲ, ನಮ್ಮ ತಂದೆಯವರು ಗುರುಗಳಾಗಿರೋದ್ರಿಂದ ಫ್ರೀ ಮೆಗಾ ಹೆಲ್ತ್ ಕ್ಯಾಂಪ್ ಮಾಡಿದ್ವಿ. ಆವಾಗ ಆಲ್ಮೋಸ್ಟ್ 1,000ಕ್ಕಿಂತ ಜಾಸ್ತಿ ಇವ್ರನ್ನ ನೋಡಿದ್ದೀವಿ ನಾವು, ಪೇಷೆಂಟ್ಗಳನ್ನ ನ್ಯೂರೋ ಪೇಷೆಂಟ್ ಪರ್ಸೇ ನೋಡಿದ್ವಿ ಆವಾಗ. ಹಾಗೆ ಮತ್ತೆ ಮತ್ತೆ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ. ಸರ್, ನೀವು ಫಸ್ಟ್ ಟೈಮ್ ನಿಮಗೆ ಸರ್ವಿಸ್ ಫ್ರೀ ಸರ್ವಿಸ್ ಮಾಡ್ಬೇಕಂತ ಹೇಗೆ ಅನ್ನಿಸ್ತು? ನಾವು ಮೊದಲಿಂದಲೂ ಮನೇಲಿ ಮಾಡ್ತಾ ಇದ್ದೀವಿ ರೀ, ಅಂತರ ನಮ್ಮದು ಮಠ ಮತ್ತು ದಾಸೋಹದ ಪದ್ಧತಿ ಅಂದ್ಕೊಡಿ, ದೇವರು ಇವ್ರು ಮಾಡ್ತಿರ್ತೀರಿ, ಅದರದಿಂದಾಗಿ
ನಮ್ಮ ತಂದೆಯವರನ್ನು ಕೊಡಿ, ನಮ್ಮ ತಾಯಿಯವರು ಪರ್ಟಿಕ್ಯುಲರ್ಲಿ ಅವ್ರು ಹೇಳ್ತಿರ್ತಾರೆ. ಅದು ನಾನು ಹೇಳ್ದಂಗೆ ಅದು ಒಂದಿನಕ್ಕೆ ಅಥವಾ ಯಾರೋ ಹೇಳಿದ್ರೆ ಬಂದಿದ್ದಲ್ಲ, ಶುರುವಾತಿಂದ ಅದು ಬಂದೇ ಬರ್ತಾ ಇದೆ. ಆಲ್ಮೋಸ್ಟ್ ನಾನು ಹೇಳ್ದಂಗೆ ಎಲ್ಲ ವೈದ್ಯರು ಮಾಡೇ ಮಾಡ್ತಾ ಇರ್ತಾರೆ. ಸೊ ಅದರಿಂದಾಗಿ ನಾನು ಅದು ನನಗೆ ಹೊಸದು ಅನಿಸ್ಲಿಲ್ಲ, ಅದು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಷ್ಟೇ. ಸರ್, ನಿಮ್ಮ ಇಷ್ಟು ಸರ್ಜರಿ ಮಾಡಿದಾರೆ, ಅದರಲ್ಲಿ ಲಾಂಗೆಸ್ಟ್ ಸರ್ಜರಿ ಯಾವುದು? ನಾನು ವಿದ್ಯಾರ್ಥಿ ಆಗಿದ್ದಾಗ ನ್ಯೂರೋ ಸರ್ಜನ್ ಟ್ರೈನಿಂಗ್ ಮಾಡುವಾಗ ರೆಸಿಡೆನ್ಸ್ ಇದ್ದಾಗ ಒಂದು 12 ಗಂಟೆ ಅದು ಸಲ ಸಾರಿ 23 ಗಂಟೆ ಒಂದು ಸರ್ಜರಿ ಮಾಡಿದ್ದೆ ನಾನು. ಅದು ಆರ್ಟೆರಿಯಲ್ ವೇನಸ್ ಮಾಲ್ ಫಾರ್ಮೇಷನ್ ಅಂತ, ಪೇಷಂಟ್ ರಾಯಚೂರು ಕಡೆಯಿಂದೇನೋ ಇತ್ತು, ಅವನು ಇಂಪ್ರೂವ್ಮೆಂಟ್ ಆದ. ಇಲ್ಲಿ ಹುಬ್ಳಿಯಲ್ಲಿ ಮಾಡಿದ್ದು 9:30 ಗಂಟೆದು ಒಂದು ಮಾಡಿದೆ. ಅಗೇನ್ ಆ ಪೇಷಂಟ್ ನರಗುಂದ್ ಅವರು, ಒಂದು ಮೆನಿಜೋಮಾ ಅಂತ ಒಂದು ಗಡ್ಡೆ, ಅದು ಅಗೇನ್ ಇಟ್ ವಾಸ್ ಸ್ಪೆಷಲ್. ಒಂದು ರಕ್ತನಾಳ ಪೂರ್ತಿ ಬ್ಲಾಕ್ ಮಾಡಿ ಮೆದುಳಿಗೆ ಒತ್ತಡ ಬರ್ತಾ ಇತ್ತು. ಇಟ್ ನೀಡೆಡ್ ಇಟ್, ಅದಕ್ಕೆ ತುಂಬ ಸಮಯ ಮತ್ತು ಇದು ಬೇಕಾಗಿತ್ತು, ಸ್ಕಿಲ್ ಬೇಕಾಗಿತ್ತು. ಅದು 9:30 ಗಂಟೆಗಿಂತ ಜಾಸ್ತಿ ಮಾಡಿದೆ. ಸರ್, ನಿಮ್ಮ ಫಸ್ಟ್ ಸರ್ಜರಿ ಹೇಗಿತ್ತು ಸರ್? ಫಸ್ಟ್ ಸರ್ಜರಿ ನನಗೆ ನೆನಪಿದೆ, ನಾನು 2018 May 17 ನನ್ನ ಬರ್ತ್ಡೇ ದಿನ ಮಾಡಿದ್ದೆ. ನಾನು ಯಾಕೆ ನೆನಪಿದೆ ಅಂದರೆ ಬರ್ತ್ಡೇ ಅಂದ್ ಮೊದಲನೇ ಸರ್ಜರಿ, ಆ್ಯಂಡ್ ಇಟ್ ವಾಸ್ ಅಗೇನ್ ಲಾಂಗ್, 6 to 8 hours ಆಗಿತ್ತು. ನಮ್ಮ ಫಸ್ಟ್ ಸೀನಿಯರ್, ಹಿ ವಾಸ್ ಅ ಸೀನಿಯರ್ ಮೋಸ್ಟ್, ಡಾಕ್ಟರ್ ಸುಶೀಲ್ ಆ್ಯಂಡ್ ಸುಹೀಲ್ ಇಬ್ಬರು ಇದ್ದರು. ಅವ್ರೇನು ಹೇಳಿದರು, ವಿಜಯ್ ಇವತ್ತು ಹೋಗ್ಬಿಡೋದು ನನಗೇನು ಗೊತ್ತಿರಲಿಲ್ಲ, ನ್ಯೂರೋ ಸರ್ಜರಿ ಪರ್ಸೆ ಜಾಯ್ನ್ ಆಗಿ ನಾನು ಹೇಳ್ದಂಗೆ ಏಪ್ರಿಲಲ್ಲಿ ಜಾಯ್ನ್ ಆಗಿದ್ದೆ. ನಾನು 1.5 ತಿಂಗಳಲ್ಲಿ ನನಗೆ ಅಟ್ಲೀಸ್ಟ್ ಇವನಿಗೆ ಉತ್ಸಾಹ ಬರಲಿ, ಇಂಟ್ರೆಸ್ಟ್ ಉಳಿಲಿ ಅಂತ ಕಳಿಸ್ಕೊಟ್ಟಿದ್ರು. ಸೊ ದಟ್ ವಾಸ್ ಮೈ ಫಸ್ಟ್ ಸರ್ಜರಿ ಆ್ಯಂಡ್ ಇಟ್ ವಾಸ್ ವೆರಿ ಗುಡ್. ಅದಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಸರ್ಜರಿ ಅಲ್ಲಿ ಅಸಿಸ್ಟ್ ಮಾಡಿದೆ, ಬಟ್ ಅದು ಅಂತಾರೆ ಲಾಂಗ್ ಸರ್ಜರಿ, ಸ್ಕಿಲ್ಫುಲ್ ಸರ್ಜರಿ ಅದಾಗಿತ್ತು. ಸರ್, ನಿಮ್ಮ ಕಾಲೇಜ್ ಡೇಸಲ್ಲೆಲ್ಲ ಮತ್ತು ಫ್ಯಾಮಿಲಿಯಲ್ಲಾಗಲಿ ನೀವು ಯಾರನ್ನ ಮಿಸ್ ಮಾಡ್ಕೋತೀರಾ ಸರ್? ಹಾಗೇನೆ ಎಲ್ಲರೂ ಮಿಸ್ ಮಾಡ್ಕೊತೀವಿ, ಎಲ್ಲರೂ ಇದಾಗುತ್ತೆ ಅಂತ ಪರ್ಟಿಕ್ಯುಲರ್ ಏನಿಲ್ಲ. ಅಂದರೆ ನಮ್ಮ ಸೀನಿಯರ್ಸು ಗುರುಗಳು ಭಾಳ ಚೆನ್ನಾಗಿದ್ದರು. ತುಂಬ ಸಲ ನಾವು ನಮ್ಮ ಸೀನಿಯರ್ಗೆ ಅಥವಾ ಜೂನಿಯರ್ಗೆ ನಾವು ಮಾತಾಡೋ ಹೇಳ್ತೀವಿ. ಮೊನ್ನೆ ನಮ್ಮ ಜೂನಿಯರ್ ಒಬ್ಬರು ಕಾಲ್ ಮಾಡಿದರು, ಕೋಲ್ಕತ್ತಾದಲ್ಲಿ ಇದು ಮಾಡ್ತಾಯಿದ್ದಾರೆ. ಅವ್ರು ಹೇಳಿದರು ನಾವು ಡಾಕ್ಟರ್ ಶಿವಪಿಲ್ಲೈ ಅಂತ, ಡಾಕ್ಟರ್ ತಿಮ್ಮಪ್ಪ ಹೆಗಡೆ ಅಂತಿದ್ದಾರೆ, ಮಾತಲ್ಲಿ ಹೇಳ್ತೀವಿ. ಅವರು ಸ್ಕಿಲ್ಸ್ ನಮಗೂ ಇದ್ದರೆ ಅಪರ್ಚುನಿಟೀಸ್ ಚೆನ್ನಾಗಿತ್ತು ಅಂತ ಅವ್ರು ಮಿಸ್ ಮಾಡ್ಕೊತೀವಿ. ನಿನ್ನೆ ಮಾತಾಡುವಾಗ, ಬೆಳಿಗ್ಗೆ ಮಾತಾಡುವಾಗ ಡಾಕ್ಟರ್ ಕೋಮಲ್ ಅಂತ ನಮ್ಮ ಸೀನಿಯರ್ ಇದ್ದಾರೆ, ಕಿರಣ್ ಸರ್ ಅಂತ ಇದ್ದಾರೆ. ಸೊ ಪರ್ಟಿಕ್ಯುಲರ್ ಮಿಸ್ಸು ಮಾಡ್ತೀವಿ, ಖುಷಿನೂ ಆಗುತ್ತೆ. ಮನೇಲಿ ಅಂತಂದರೆ ನಮ್ಮ ಅಕ್ಕ ಒಬ್ಬರಿದ್ದರು, ಅವ್ರಿಗೂ ಮಿಸ್ ಮಾಡ್ತೀವಿ. ಸರ್, ಇವಾಗ ಕೋವಿಡ್ ಸಿಚುವೇಶನಲ್ಲಿ ಈಗ ಈ ನರರೋಗದ ಸಂಬಂಧಿತ ಏನಾದರೂ ರೋಗಗಳಿದ್ವಾ? ಇತ್ತು, ಹೌದು. ಒಂದು ಎರಡು ರೀತಿಯಾಗಿ ಹೇಳ್ತೀನಿ ನಾನು. ಒಂದು ಕೋವಿಡ್ ಇಟ್ಸೆಲ್ಫ್ ಅದು ತೊಂದರೆ ಮಾಡಿತ್ತು, ಎನ್ಸೆಫಲೈಟಿಸ್ ಅಂತ, ಆ್ಯಂಡ್ ವ್ಯಾಕ್ಸಿನು ತೊಂದರೆ ಮಾಡಿತ್ತು. ಆ ಟ್ರಾನ್ಸ್ವರ್ಸ್ ಮ್ಯಾಲೈಟಿಸ್ ಅಥವಾ GBS ಅಂತ, ಇಂಗ್ಲಿಯನ್ ಬರಿ, ಅದು ನ್ಯೂರೋ ಸರ್ಜಿಕಲ್ ಪಾರ್ಟ್ ಆಗಲಿಕ್ಕಿಲ್ಲ, ಬಟ್ ನ್ಯೂರೋಲಜಿಕಲ್ ತೊಂದರೆ ಮಾಡಿತ್ತು ಅದು. ಬಟ್ ಅದು ಒಳ್ಳೆಯ ವಿಚಾರ ಅಂದರೆ ನಾನು ಒಂದೆರಡು ಪೇಷಂಟ್ ಟ್ರೀಟ್ಮೆಂಟ್ ಮಾಡಿದೆ, ತುಂಬ ಕಂಪ್ಲೀಟ್ ರಿಕವರಿ ಮಾಡಿತ್ತು. ಎರಡನೇದಂದ್ರೆ ನೀವು ಬ್ಲ್ಯಾಕ್ ಫಂಗಸ್ ಅಂತ ಕೇಳಿರ್ಬೋದು, ಅದಕ್ಕೆ ಒಂಥರ ರೈನೋ ಸೆರೆಬ್ರಲ್ ಫಂಗಸ್ ಅಂತ ಹೇಳ್ತು. ರೈನೋ ಅಂದರೆ ಮೂಗಿಂದ ಶುರು ಆಗಿ ಬ್ರೈನ್ ಅಂದರೆ ಮೆದುಳು ಮತ್ತು ಕಣ್ಣಿನ ನರಗಳಿಗೆ, ಅಂದರೆ ಆ ಸುತ್ತಮುತ್ತ ನರಗಳಿಗೆ ಅದು ತೊಂದರೆ ಮಾಡುತ್ತೆ. ಸೊ ಅದು ಕೋವಿಡ್ ಅದರಿಂದ ಆಗೋಕ್ಕಿಂತ ಅದರ ಟ್ರೀಟ್ಮೆಂಟಿಂದ ಸೈಡ್ ಎಫೆಕ್ಟ್ ಆಗಿತ್ತು. ಅವಾಗ ತುಂಬ ಕೇಸ್ಗಳಾದವು, ಅದೇ ರೀತಿ ಒಂದೆರಡು ಪೇಷಂಟ್ಸು ನಾವು ಟ್ರೀಟ್ ಮಾಡಿದ್ವಿ. ಇವಾಗ ಕೋವಿಡ್ ಇಂದ ಬಂದ ಆರಾಮಾಗಿ ಮತ್ತೆ ಏನಾದರೂ ಮತ್ತೆ ತಿರುಗಿ ಅದೇ ಪ್ರಾಬ್ಲಮ್ಸ್ ಕಾಣ್ತಾ ಇಲ್ಲ? ಸಾಧ್ಯತೆ ಕಡಿಮೆ, ವಾಪಸ್ ಆಗೋ ಸಾಧ್ಯತೆ. ಈಗ ಮತ್ತೆ ಕೋವಿಡ್ ರಿಫ್ಲೆಕ್ಟ್ ಆಗುವ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಸರ್? ಹೌದು, ನನಗೆ ಎಲ್ರಿಗೂ ಸಿಂಪಲ್ ಆಗಿ ಆ್ಯಕ್ಚುಲಿ ಗಾದೆ ಮಾಡುತ್ತೆ ಹೇಳಕ್ಕೆ ಭಾಳ ಖುಷಿ ಆಗುತ್ತೆ. ದೊಡ್ಡವ್ರು ಹೇಳಿದ ಬಾರಿ ಮತ್ತು ಭಾಳ ಸರಿಯಾಗಿದೆ. ನಾವು ಆಲ್ರೆಡಿ ಒಂದ್ಸಲ ರಾತ್ರಿ ಬಾವಿಗೆ ಬಿದ್ದುಬಿಟ್ಟಿದ್ವಿ. ಸೊ ಈಗ ಬೆಳಗ್ಗೆ ಬೆಳಗ್ಗೆ ವಾಪಸ್ ಬರ್ತಾ ಇದೆ, ಅದೇ ಬಾವಿಲಿ ಬೀಳೋದು ಬೇಡ. ಸೊ ರಾತ್ರಿ ಕಂಡ ಬಾವಿಗೆ ಬೆಳಗ್ಗೆ ಬೀಳ್ಬಾರಂತೆಲ್ಲ ಗೊತ್ತಾಗಿದೆ. ಕೈ ತೊಳೆಯೋಣ, ಮಾಸ್ಕ್ ಹಾಕ್ಕೊಳ್ಳೋಣ, ಸ್ವಲ್ಪ ಗೊತ್ತಾದರೆ ಅದು ಚಿಕಿತ್ಸೆ ಸರಿಯಾಗಿ ಪಡೆಯೋಣ, ಬೂಸ್ಟರ್ಗಳು ಏನಾದರೂ ಬಂದರೆ ಅದು ಮಾಡೋಣ. ಅದು ನಮ್ಗೆ ಗೊತ್ತಿದ್ದಂಗೆ ಟ್ರೀಟ್ಮೆಂಟು ಅವಾಯ್ಡೆನ್ಸ್ ಭಾಳ ಸಿಂಪಲ್ ಆಗಿದೆ, ಹುಷಾರಾಗಿರೋಣ. ಸರ್, ಇವಾಗ ನ್ಯೂರೋ ಅಂದರೆ ನರದ ಬಗ್ಗೆ ಜಾಸ್ತಿ ಜನರಿಗೆ ಗೊತ್ತಿಲ್ಲ, ಅಂಥವ್ರಿಗೆ ಅವೇರ್ನೆಸ್ ಅಂದರೆ ಏನು ಹೇಳ್ತೀರಾ ಸರ್? ನಿಮಗೆ ಯಾವುದಾದ್ರೂ ರೋಗದ ಬಗ್ಗೆ ನ್ಯೂರೋಪರ್ಸೆ ಡೌಟ್ ಇತ್ತು, ಅದರ ಸಂಶಯ ಇತ್ತಂದ್ರೆ ಎಕ್ಸ್ಪರ್ಟ್ ಭೇಟಿಯಾಗಿ. ತುಂಬ ಜನ ಅದು ನಿರ್ಲಕ್ಷ್ಯ ಮಾಡ್ತಾರೆ. ಬೆಳಗ್ಗೆ ಒಂದು ಪೇಷಂಟ್ ನಾನು ನೋಡಿದೆ, ಅವ್ರಿಗಿನ್ನೂ ಸ್ಕ್ಯಾನ್ ಮಾಡಿಸ್ತಾ ಇದ್ದೀವಿ. 6-8 ತಿಂಗಳ ಹಿಂದೆ ಅವ್ರಿಗೆ ಸ್ಕ್ಯಾನು ಮಾಡಿದರೆ ಡಾಕ್ಟ್ರು ಸರ್ಜರಿ ಬಗ್ಗೆ ಅಥವಾ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ದಾರೆ. ಅವ್ರಿಗೊಂದು ದುಗುಡ, 75 ವರ್ಷ ಆಗಿದೆ, ಆ ಊರಲ್ಲಿ ನಮ್ಗೆ ಟ್ರೀಟ್ಮೆಂಟ್ ಆಗುತ್ತೆ ಇಲ್ಲೋ, ಆದರೆ ರಿಕವರಿ ಆಗುತ್ತೆ ಇಲ್ಲೋ ಅಂತ ಆ ಪ್ರಶ್ನೆಗೆ ಇರ್ತದೆ, ಸ್ವಾಭಾವಿಕ. ಬಟ್ ಒಬ್ಬರು ಬಿಟ್ಟು ಬಿಟ್ಟು ಇನ್ನೊಬ್ಬರು ಡಾಕ್ಟರ್ನ ಭೇಟಿ ಆಗೋದು ತುಂಬ ಮುಖ್ಯ. ಓವರಾಲ್ ಇಂಗ್ಲೀಷಲ್ಲಿ ಹೇಳ್ತಲ್ಲ ಅವೇರ್ನೆಸ್, ಅದು ತಿಳುವಳಿಕೆ ಭಾಳ ಮುಖ್ಯ. ತಿಳುವಳಿಕೆ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅದನ್ನು ಪರಿಶೀಲನೆ, ಡೀಟೇಲಾಗಿ ಚೆಕಪ್ ಮಾಡ್ಕೊಳ್ಳೋದು, ಸೆಕೆಂಡ್ ಒಪಿನಿಯನ್ ತೊಗೊಳೋದು ತುಂಬ ಮುಖ್ಯ. ತುಂಬ ಜನ ಏನತ್ತಾರೆ ಹೆದರ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಡ್ತಾರೆ, ಅದು ಬೇಡ ಅಂತ. ಸರ್, ಕಾಲೇಜ್ ಲೈಫ್ ಲೈಫಲ್ಲಿ ಟೈಮ್ ನಿಮ್ಗೆ ಏನಾದರೂ ಕ್ರಶ್ ಯಾರಾದರೂ ಇದ್ರಾ ಸರ್? ಏನು ಇರ್ತಾರೆ, ನಾವು ಎವರೇಜ್ ಸ್ಟೂಡೆಂಟ್, ನಾವೇನು ಸ್ಪೆಷಲ್ ಇಲ್ಲ ಅಂತ ಹೇಳಲ್ಲ. ಯು ಲುಕ್ ಸ್ಮಾರ್ಟ್.
ಇದ್ರು ಅದೇ, ಬಟ್ ಹೇಳ್ದಂಗೆ ಅವಾಗ ಶುರುವಾತಲ್ಲಿ ಹೇಳಿದೆ ನಾ ಆಯಾ ಏಜಿಗೆ ಏನೇನು ಬೇಕು ಅಂಥದ್ದೆಲ್ಲ ಇತ್ತು ನಮಗೆ. ಸೊ ನಾನು ಹೇಳ್ದಂಗೆ ನಾವು ಮಿಡಲ್ ಕ್ಲಾಸ್ ಎವರೇಜ್ ಸ್ಟೂಡೆಂಟ್ ಆಗಿದ್ದೆ, ಮಾಡೋ ಕೆಲಸನ ಪರ್ಫೆಕ್ಟ್ ಮಾಡುವಂಥ ನಮ್ಮ ಗುರುಗಳು ಮನೆಯವರು ಹೇಳ್ಕೊಟ್ಟಿದ್ದಾರೆ, ಅದೊಂದು ಖುಷಿ ನಮ್ಗೆ ಅಷ್ಟೇ. ಓಕೆ ಸರ್, ಸರ್ ಡಾಕ್ಟರ್ ಚಾಲೆಂಜ್ ಎಕ್ಸೆಪ್ಟ್ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದ ನನಗೆ ಚಾಲೆಂಜ್ ಕೊಟ್ಟಿದ್ದಕ್ಕೆ, ಮತ್ತು ರೈಟ್ ಕ್ಲಿಕ್ ವಾಹಿನಿಯವರಿಗೆ ತುಂಬ ಆ್ಯಕ್ಚುಲಿ ಧನ್ಯವಾದನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಎರಡನೇದು ಏನಂದರೆ, ಈ ರೀತಿ ಕ್ಯಾಂಪ್ಗಳು ನಾನು ಸತತವಾಗಿ ಇದ್ದೇ ಇರುತ್ತೆ. ಆ ಮುಂದಿನ ಕ್ಯಾಂಪ್ ಆಗಲಿ ಅಥವಾ ಯಾವುದೇ ರೀತಿಯಾದಂಥ ಕಾರ್ಯಕ್ರಮ ಇದ್ದಾಗ ನಿಮ್ಮೆಲ್ಲರೂ ರೈಟ್ ಕ್ಲಿಕ್ ವಾಹಿನಿ ಮುಖಾಂತರ ಎಲ್ರಿಗೂ ಮುಟ್ಟಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ. ಧನ್ಯವಾದ. ಸರ್, ಇವಾಗ ಇದು ಡಾಕ್ಟರ್ ಚಾಲೆಂಜ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಸರ್? ಅದು ಒಳ್ಳೆಯ ಏನಂತಾರೆ, ಚಾಲೆಂಜ್ ಅಂದ್ಕೊಳ್ಳೋಕ್ಕಿಂತ ನಮಗೆ ಪ್ರೋತ್ಸಾಹ ತುಂಬುವಂಥ ಒಂದು ಕಾರ್ಯಕ್ರಮ. ಯಾವುದೇ ಮನುಷ್ಯನಿಗೆ ಒಂದು ಸ್ವಲ್ಪ ರೆಕಗ್ನಿಷನ್ ಸಿಕ್ಕರೆ ಸೊ ಹುಮ್ಮಸ್ಸು ಜಾಸ್ತಿ ಆಗೇ ಆಗುತ್ತೆ, ನಾನು ಇನ್ನೂ ಜಾಸ್ತಿ ಮಾಡೋಕ್ಕೆ ಖುಷಿ ಆಗುತ್ತೆ. ಸೊ ಆ ರೀತಿಯಾದಂಥ ಒಳ್ಳೆ ಒಳ್ಳೆ ಕೆಲಸಗಳು ನಿಮ್ಮ ವಾಹಿನಿ ಪ್ರಕಾರ ವೈದ್ಯರಾಗಲಿ ಅಥವಾ ನಮ್ಮ ವೈದ್ಯಕೀಯ ಸಲಹೆಗಳು ಇರ್ತಾರಲ್ಲ ನರ್ಸಸ್ ಎಲ್ಲರಿಗೂ ಆದರೆ ಇನ್ನೂ ನಾವು ಉತ್ಸಾಹದಿಂದ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಅನಿಸುತ್ತೆ. ಇದಕ್ಕೆ ಮತ್ತೆ ಮತ್ತೆ ನಿಮಗೆ ಧನ್ಯವಾದ. ಸರ್, ಇವಾಗ ನೀವು ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದೀರಾ, ಮತ್ತೆ ಬೇರೆ ಡಾಕ್ಟರ್ಸಿಗೆ ನೀವು ಅದನ್ನು ಹೇಳೋಕೆ ಇಷ್ಟಪಡ್ತೀರಾ? ಹೇಳ್ತೀವಿ, ತುಂಬ ಜನ ನಮಗೆ ಆ್ಯಕ್ಚುಲಿ ಮಾಡುವಾಗ ಕೇಳ್ತಾರೆ ನೀವು ಹೆಂಗೆ ಮಾಡಿದ್ರಿ ಸರ, ನಾವು ಮಾಡ್ತೀವ್ರಿ, ನೀವು ಹೆಂಗೆ ಇಷ್ಟೆಲ್ಲ ಎಕ್ಸಿಕ್ಯೂಟ್ ಮಾಡ್ತೀರ ಅಂತಾರೆ. ಸೊ ನಾವು ಹೇಳ್ಕೊಡ್ತೀವಿ, ಮಾಡ್ತಾರೆ ಪಾಪ ನಮ್ಮ ಜೂನಿಯರ್ ವೈದ್ಯಗಳು ಸೀನಿಯರ್ ಡಾಕ್ಟರ್ ಹತ್ತಿರ, ಖುಷಿ ಆಗುತ್ತೆ, ನಾವು ಕೊಡ್ತೀವಿ ಚಾಲೆಂಜ್. ಸರ್, ನಾನು ನಮ್ಮ ಜೂನಿಯರ್ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ವಿನಾಯಕ್ ಚೌಹಾನ್ ಅಂತ, ಈಸ್ ಅ ವೆರಿ ಗ್ರೇಟ್ ಪ್ಲಾಸ್ಟಿಕ್ ಸರ್ಜನ್. ಆ್ಯಕ್ಚುಲಿ ನನ್ನ ಪ್ರಕಾರ ನಾರ್ತ್ ಕರ್ನಾಟಕ ಅಥವಾ ಹುಬ್ಳಿಗೆ ಅವರೊಂಥರ ಗಿಫ್ಟ್ ಇದ್ದಂಗೆ. ಐ ಚಾಲೆಂಜ್ ಹಿಮ್ ಟು ಎಕ್ಸೆಪ್ಟ್ ಇಟ್. ನನ್ನ ಇನ್ನೊಬ್ಬ ಕ್ಲಾಸ್ಮೇಟ್ ಇದ್ದಾರೆ, ನೀಲ್ಕಂಠ್ ಪಾಟೀಲ್ ಅಂತೇಳಿ, ಧಾರವಾಡದಲ್ಲಿ, ಈಸ್ ಅ ವೆರಿ ಗುಡ್ ಫಿಸಿಷಿಯನ್, ಅವರಿಗೆ ಚಾಲೆಂಜ್ ಕೊಡ್ತೀನಿ. ಓಕೆ, ಇದು ಇಂದಿನ ವಿಶೇಷ ಕಾರ್ಯಕ್ರಮ, ಮತ್ತೆ ಮುಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ರೈಟ್ ಕ್ಲಿಕ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.